ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಮಳಿಗೆಯನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದಂತಹ ಹಿರಿಯರಾದಂತಹ ಜನಾಬ್ ಯುಎಚ್ ಅಹಮದ್ ಬಾವ ಮಾಲಕರು ಸದರ್ ಬಜಾರ್ ಇವರನ್ನು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇಂದಿನ ಸಮಾರಂಭದಲ್ಲಿ ನಮ್ಮೊಂದಿಗಿರುವಂತಹ ಜನಾ ಮೊಹಮ್ಮದ್ ಕುನಿ ಶಾಂತಿ ಪ್ರಕಾಶನ ಮಂಗಳೂರು ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಮಧ್ಯೆ ಬಂದು ನಮ್ಮೊಂದಿಗೆ ಸೇರುವಂತಹ ಶ್ರೀಯುತ ದಿನಕರ್ ಉಳ್ಳಾಲ್ ಸಮಾಜ ಸೇವಕರು, ಅಧ್ಯಕ್ಷರು ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಆತ್ಮೀಯರಾದಂತಹ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಸೌಹ ಮಾಲಕರು ಪೊಸಕುರಲ್ ಚಾನೆಲ್ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಹಿರಿಯರಾದಂತಹ ಜನಾಬ್ ಕೆ ಅಬ್ದುಲ್ ರಹಮಾನ್ ಹಾಜಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಇವರು ಮಾಲಕರು ಸೌತ್ ಇಂಡಿಯನ್ ಸ್ವಾಮಿಲ್. ಅದೇ ರೀತಿ ನಮ್ಮ ತಂದೆಯವರಾದಂತಹ ಎ ಎಚ್ ಮೊಹಮ್ಮದ್ ಹಾಜಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸುವ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಹಿರಿಯರನ್ನು ಸಹೋದರರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ ಕಿರಾತ್ಗಾಗಿ ಅಮೀನ್ರನ್ನು ಕರೀತಿದ್ದಾರೆ. رزقناكم واشكروا لله إن كنتم إياه تعبدون إنما حرم عليكم الميتة والدم ولحم الخنزير وما أهل به لغير الله فمن اضطر غير باغ ولا عاد فلا إثم عليه إن الله غفور رحيم إن الذين يكتمون ما أنزل الله من الكتاب ويشترون به ثمنا قليلا أولئك ما يأكلون في بطونهم إلا النار ولا يكلمهم الله يوم القيامة ولا يزكيهم ولهم عذاب أليم ಪರಮ ದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ. ಓ ಸತ್ಯ ವಿಶ್ವಾಸಿಗಳೇ, ನೀವು ನಿಜವಾಗಿಯೂ ಅಲ್ಲಾಹನ ದಾಸ್ಯ ಆರಾಧನೆಯನ್ನೇ ಮಾಡುವವರಾದರೆ ನಾವು ನಿಮಗೆ ಒದಗಿಸಿರುವ ಶುದ್ಧವಾದ ವಸ್ತುಗಳನ್ನು ನಿರಂತರವಾಗಿ ಉಣ್ಣಿರಿ ಮತ್ತು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿರಿ. ಅಲ್ಲಾಹನ ಕಡೆಯಿಂದ ನಿಮ್ಮ ಮೇಲೆ ನಿಷೇಧವೇನಾದರೂ ಇದ್ದರೆ ಅದಷ್ಟೇ, ಶವವನ್ನು ತಿನ್ನಬೇಡಿರಿ, ನೆತ್ತರು ಮತ್ತು ಹಂದಿಯ ಮಾಂಸವನ್ನು ವರ್ಜಿಸಿರಿ ಮತ್ತು ಅಲ್ಲಾಹನ ಹೊರತು ಇತರರ ಹೆಸರು ಉಚ್ಚರಿಸಲಾದ ವಸ್ತುಗಳನ್ನು ತಿನ್ನಬೇಡಿರಿ. ಆದರೆ ವಿವಶಾವಸ್ಥೆಯಲ್ಲಿದ್ದು ನಿಯಮೋಲ್ಲಂಘನೆಯ ಉದ್ದೇಶವಿಲ್ಲದೆಯೂ ಮಿತಿಮೀರದೆಯೂ ಅವುಗಳಿಂದ ಏನನ್ನಾದರೂ ತಿಂದುಬಿಟ್ಟರೆ ದೋಷವಿಲ್ಲ. ನಿಶ್ಚಯವಾಗಿಯೂ ಅಲ್ಲಾಹ್ ಸಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ. ಅಲ್ಲಾಹನು ತನ್ನ ಗ್ರಂಥದಲ್ಲಿ ಅವತೀರ್ಣಗೊಳಿಸಿದ ಆದೇಶಗಳನ್ನು ಬಚ್ಚಿಟ್ಟು ಅವುಗಳನ್ನು ಲೌಕಿಕ ಲಾಭಕ್ಕಾಗಿ ಬಲಿ ಕೊಡುವವರು ವಾಸ್ತವದಲ್ಲಿ ತಮ್ಮ ಹೊಟ್ಟೆಯನ್ನು ಅಗ್ನಿಯಿಂದ ತುಂಬಿದ್ದಿದ್ದಾರೆ. ನಿರ್ಣಾಯಕ ದಿನದಂದು ಅಲ್ಲಾಹ್ ಅವರೊಡನೆ ಮಾತನ್ನಾಡನು, ಅವರನ್ನು ಪವಿತ್ರಗೊಳಿಸನು, ಅವರಿಗೆ ವೇದನಾಪೂರ್ಣ ಶಿಕ್ಷೆ ಕಾದಿದೆ. ಸದಕಲ್ಲಾಹ್ ಲಲಿಯುಲ್ ಅಲೀಮ್. ಅಸ್ಸಲಾಮು ಅಲೈಕುಮ್. ಧನ್ಯವಾದಗಳು ಬ್ರದರ್ ಅಬ್ದುಲ್ಲಾ ಅಮೀನ್, ಆರ್ಕಿಟೆಕ್ಟ್ ವುಡ್ಲ್ಯಾಂಡ್. ಇನ್ನು ಶುಭ ಹಾರೈಕೆಗಾಗಿ ಶ್ರೀಯುತ ದಿನಕರ್ ಉಳ್ಳಾಲ್ ಇವರನ್ನು ಕೇಳಿಕೊಳ್ತಿದ್ದೇನೆ. ಈ ಶುಭ ಸಮಾರಂಭಕ್ಕೆ ವಿಶೇಷವಾಗಿ ನಾನು
ಸಾಮಾನ್ಯ ಅಹಮದ್ ಬಾವರ್ ಅವ್ರನ್ನು ತುಂಬಾ ವರ್ಷ ಆಯ್ತು ನೋಡದೆ. ನನ್ನ ತಂದೆ ಕಾಲದಿಂದಲೂ ಅವರು ಒಳ್ಳೆಯ ನನ್ನ ಅಣ್ಣ ಮತ್ತು ಇವರೆಲ್ಲ ಒಳ್ಳೆಯ ಪರಿಚಿತರು. ನಾವು ಈ ತೊಕ್ಕೊಟ್ಟಿನಲ್ಲಿ ಪ್ರಾರಂಭದಲ್ಲಿ ನಾವು ಎಲ್ಲ ಇದ್ದವರು ತೊಕ್ಕೊಟ್ಟಿನಲ್ಲಿ ಎಲ್ಲ ಸೂಪರ್ ಬಜಾರ್ನವರೆಲ್ಲ ಸೇರಿಕೊಂಡೆಲ್ಲ ಇರುವಾಗ ಇವರ ಬಜಾರ್ ಕೂಡ ಒಟ್ಟಿಗಿದ್ದು ಮಾನ್ಯ ಅಹಮದ್ ಬಾವರವರೇ, ಅದೇ ರೀತಿಯಲ್ಲಿ ಸನ್ಮಾನ್ಯ ಮೊಹಮ್ಮದ್ ಕುನ್ನಿಯವರೇ, ಅದೇ ರೀತಿಯಲ್ಲಿ ನನ್ನ ಇನ್ನೊಬ್ಬ ಭಾರಿ ಹಳೆಯ ಮಿತ್ರರಾದ ಅಬ್ದುಲ್ ರೆಹಮಾನ್ ಹಾಜಿಯವರೇ, ಹೊಸಕುರಲ್ನ ವಿದ್ಯಾಧರ್ ಶೆಟ್ಟಿಯವರೇ, ಅದೇ ರೀತಿ ಮೊಹಮ್ಮದ್ರವರ ಎಲ್ಲ ಅವರು ಅವರ ಪರಿವಾರದವರು ಮತ್ತು ಅವರ ಸಂಗಡಿಗರು ಅವರೆಲ್ಲ ಮಿತ್ರರು. ನನ್ನನ್ನು ಗೆಸ್ಟ್ಗಳಿಗೆ ಕರೆಯುವಾಗ ನಾನು ಹೇಳಿದ್ದೇನೆ ಒಂದು ಮಾತು, ನನ್ನ ಮಾತಾಡಲಿಕ್ಕೆ ನನಗೆ ನಾನು ಬೇಡ ಅಂತ ಹೇಳುವ ವಿಚಾರದಲ್ಲಿ. ಆದರೆ ಕಾರ್ಯಕ್ರಮ ಶುಭ ಹಾರೈಸದಿದ್ದರೆ ಅದು ದೇವರು ಮೆಚ್ಚುವಂಥ ಕೆಲಸ ಅಲ್ಲ. ಅದು ನಾವು ದೇವರ ಎದುರಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಒಳ್ಳೆಯ ಉದ್ಯಮವನ್ನು ತೊಕ್ಕೊಟ್ಟಿನಲ್ಲಿ ಆಸುಪಾಸಿನಲ್ಲಿ ಮಾಡಿದಂಥ ಕೆಲಸ ಧೈರ್ಯವನ್ನು ತೋರಿಸಿದಂಥ ಈ ಉದ್ಯಮೆದಾರರಿಗೆ ನಾನು ಅವರಿಗೆ ದೇವರು ಇನ್ನೂ ಕೂಡ ಹೆಚ್ಚಿನ ಅವರಿಗೆ ಯಶಸ್ಸನ್ನು ಕೊಡಲಿ, ಅವರಿಗೆ ಒಳ್ಳೆಯ ಇನ್ನೂ ಬೇರೆ ಕಡೆಯಲ್ಲಿ ಕೂಡ ಇಂಥ ಒಂದು ಉದ್ಯಮವನ್ನು ಸ್ಥಾಪಿಸಿ ಜನರಿಗೆ ಬೇಕಾಗುವಂಥ ಒಳ್ಳೆಯ ಕ್ವಾಲಿಟಿ ಟೈಪಿನ ಒಂದು ಈ ಪ್ಲೈವುಡ್ನ ಆಗಲಿ ಹಾರ್ಡ್ವೇರ್ ಇದಾಗಲಿ ಕೊಡಬೇಕಂತೇಳಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ನಾವೆಲ್ಲರೂ ಅವರ ಒಂದು ರೀತಿಯಲ್ಲಿ ಗ್ರಾಹಕರಾಗಿಕೊಂಡು ಅವರ ಗ್ರಾಹಕತ್ವವನ್ನು ಒಂದು ಉಳಿಸ್ಕೊಳ್ಳಿಕ್ಕೆ ಅವರು ಇಷ್ಟುವರೆಗೆ ಎಲ್ಲ ಕೆಲಸ ಮಾಡಿದರು. ಅವರ ಯಾವುದೇ ಮಿಲ್ಲಾಗಲಿ ಯಾವುದೇ ಕೈ ಹಾಕಿದ ಯಾವುದೇ ವಿಷಯವಾಗಲಿ ಇಷ್ಟುವರೆಗೆ ಅವರು ಶಾಲೆ ಆಗಲಿ ಅಥವಾ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ವಿಷಯದಲ್ಲಿ ಕೈ ಹಾಕಿಕೊಂಡ ಮೊಹಮ್ಮದ್ ರವರ ಎಲ್ಲ ಫ್ಯಾಮಿಲಿಯವರು ಅವರಿಗೆ ಯಶಸ್ ಸಿಗಲಿ ಅಂತ ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದಿವಸ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ. ಜಯ ಹಿಂದ್, ಜಯ ಕರ್ನಾಟಕ. ಶ್ರೀ ದಿನಕರ್ ಉಳ್ಳಾಲ್ರವರೇ, ಇನ್ನು ಶುಭ ಹಾರೈಕೆಗಾಗಿ ಶ್ರೀ ವಿದ್ಯಾಧರ್ ಶೆಟ್ಟಿಯವರನ್ನು ಕೇಳಿಕೊಂಡು ಒಂದು ಶುಭ ಸಮಾರಂಭ. ಹೊಸ ವ್ಯಾಪಾರ ಮಾರಾಟ ಮಳಿಗೆಯೊಂದು ತೊಕ್ಕೋಟಿನ ಹೃದಯ ಭಾಗದಲ್ಲಿ ಆರಂಭ ಆಗಿದೆ. ಹೊಸ ಮಾರಾಟ ಮಳಿಗೆ ಅಂತ ಹೇಳುವಾಗ ಇದು ವ್ಯಾಪಾರಕ್ಕೆ ಅವರಿಗೆ ಹೊಸತ್ವ ಏನೂ ಅಲ್ಲ. ಅವರು ಈಗಾಗಲೇ ಪ್ರೈವುಡ್ ಉತ್ಪನ್ನ ಸಂಸ್ಥೆಗಳ ಮೂಲಕವಾಗಿ ಅಂದರೆ ಪ್ರೈವುಡ್ ಫ್ಯಾಕ್ಟ್ರಿಯ ಮೂಲಕವಾಗಿ ಜನಮಾನಸದಲ್ಲಿ ಪ್ರೀತಿಯನ್ನು ಗಳಿಸಿದ್ದಾರೆ. ಇದರ ಒಂದು ಶಾಖೆ ಕೋಟೆಕಾರಿನಲ್ಲಿ ಸರಿಸುಮಾರು 4 ವರ್ಷಗಳ ಹಿಂದೆ ಆರಂಭವಾಗಿತ್ತು. ಆಗಲೂ ನಾನು ಅತಿಥಿಯಾಗಿ ಭಾಗವಹಿಸಿದ್ದೆ. ಅದು ಅವರ ಸೌಜನ್ಯ. ಅಂದರೆ ನಾವೆಲ್ಲ ಒಂದು ಕಡೆ ಒಂದು ವೇದಿಕೆಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆ ಆತ್ಮೀಯತೆಯನ್ನು ಅವರು ಉಳಿಸಿಕೊಂಡಿದ್ದಾರೆ, ಅದನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದ್ದಾರೆ. ಆ ಆತ್ಮೀಯತೆ ಅವರ ವ್ಯಾಪಾರದಲ್ಲೂ ಒಳ್ಳೆಯ ಮನಸ್ಸು ಕಂಡು ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ ಒಂದು ವ್ಯಾಪಾರ ಆರಂಭ ಮಾಡುವಾಗ ಅದು ಒಂದು ಸವಾಲಾಗಿರ್ತದೆ, ಆದರೆ ಅದರಲ್ಲಿ ಯಶಸ್ಸು ಗಳಿಸುವಾಗ ಅದು ಎಲ್ಲರನ್ನು ಬೆರೆತುಕೊಂಡು ಒಳ್ಳೆಯ ಮನಸ್ಸುಗಳನ್ನು ಸೇರಿಸಿಕೊಂಡು ಒಳ್ಳೆಯ ಪ್ರೀತಿಯ ಮೂಲಕವಾಗಿ ಅದನ್ನು ವಿಸ್ತರಣೆ ಮಾಡಿದಾಗ ಎಲ್ಲರ ಪ್ರೀತಿಯಿಂದ ಅದು ಯಶಸ್ವಿ ಆಗುತ್ತದೆ ಎನ್ನುವುದಕ್ಕೆ ಎಎಚ್ ಮೊಹಮ್ಮದ್ರವರು ಮತ್ತು ಅವರ ಮಕ್ಕಳು ಸಾಕ್ಷಿ. ಯಾಕೆಂದರೆ ಅವರ ವ್ಯಾಪಾರ ಉದ್ಯಮ ಬೆಳೆದಿದೆ, ಕೋಟೆಕಾರಿನಿಂದ ಈಗ ತೊಕ್ಕೋಟಿನ ಹೃದಯ ಭಾಗಕ್ಕೆ ವಿಸ್ತಾರವಾಗಿದೆ. ಅಂದರೆ ಅದು ಉದ್ಯಮ ಇನ್ನು ವಿಸ್ತಾರವಾಗಿ ಹೋಗುತ್ತಾ ಇದೆ. ವಿಸ್ತಾರವಾಗುವುದರ ಅರ್ಥ ಏನು? ಅವರ ಪ್ರೀತಿ ವಿಶ್ವಾಸ ಜನರು ಎಲ್ಲರನ್ನು ಅವರು ಪಡೆದುಕೊಂಡಿದ್ದಾರೆ, ಒಳ್ಳೆಯ ಮನಸ್ಸಿನವರೆಲ್ಲರನ್ನು ಸೇರಿಸಿಕೊಂಡಿದ್ದಾರೆ. ಅವರು ನಮ್ಮ ಸದ್ಭಾವನಾ ವೇದಿಕೆಯಲ್ಲಿದ್ದಾರೆ. ಆ ಸದ್ಭಾವನಾ ವೇದಿಕೆಯ ಮುಖಾಂತರವಾಗಿ ಸಮಾಜಮುಖಿಯಾದಂತಹ 10 ಹಲವು ಕೆಲಸಗಳನ್ನು ನಾವು ಒಟ್ಟಾಗಿ ಮಾಡ್ತಾ ಇದ್ದೇವೆ. ಒಂದು ಸಮಾಜದಲ್ಲಿ ಒಳ್ಳೆಯ ಮನಸ್ಸುಳ್ಳವರ ಜೊತೆ ಸೇರಿಕೊಂಡು ಒಳ್ಳೆಯ ಕೆಲಸ ಮಾಡುವುದಂತ ಹೇಳಿದರೆ ಅದು ನಾವು ಯಾವ ವ್ಯಾಪಾರವಾಗಲಿ ಯಾವ ಉದ್ಯಮವಾಗಲಿ ಅದರಲ್ಲಿ ಗಳಿಸಿದಂತಹ ಒಂದು ಪಾಲನ್ನು ಸಮಾಜಕ್ಕೆ ಅರ್ಪಿಸುವುದು. ಎಲ್ಲರೂ ವ್ಯಾಪಾರ ಉದ್ಯಮದಲ್ಲಿ ಲಾಭ ಗಳಿಸ್ತಾರೆ, ಯಶಸ್ಸು ಕಾಣ್ತಾರೆ, ಆದರೆ ಸಮಾಜಕ್ಕಾಗಿ ಕೊಡುವ ಮನಸ್ಸು ಎಷ್ಟು ಮಂದಿಗಿದೆ, ಸಮಾಜಕ್ಕಾಗಿ ತುಡಿಯುವ ಮನಸ್ಸು ಎಷ್ಟು ಮಂದಿಗಿದೆ, ಇದು ಮುಖ್ಯ. ಹಾಗಾಗಿ ವ್ಯಾಪಾರ ಉದ್ಯಮದಲ್ಲಿ ಯಶಸ್ವಿಯಾದ ಹಾಗೆಯೇ ಅದನ್ನು ಸಮಾಜಮುಖಿಯಾಗಿ ಒಳ್ಳೆಯ ಕೆಲಸಗಳನ್ನು ತೋರಿಸಿಕೊಳ್ಳುವುದರ ಮೂಲಕವಾಗಿ ಅವರೂ ಬೆಳೆದಿದ್ದಾರೆ, ಅವರ ಉದ್ಯಮವೂ ಬೆಳೆದಿದೆ ಎನ್ನುವುದಕ್ಕೆ ಇದೀಗ ತೊಕ್ಕೋಟಿನಲ್ಲಿ ಆರಂಭವಾದಂತಹ ಈ ಒಂದು ಮಜಬೂತ್ ಪ್ಲೈ ಆ್ಯಂಡ್ ಹಾರ್ಡ್ವೇರ್ಸ್ ಸಾಕ್ಷಿಯಾಗಿದೆ. ಮಜಬೂತ್ ಅಂತ ಹೇಳುವ ಅರ್ಥವೇ ಅದು ಒಳ್ಳೆಯ ಗಟ್ಟಿ ಮುಟ್ಟು ಅನ್ನುವಂತಹ ಒಂದು ಧ್ವನಿ ಅರ್ಥವನ್ನು ಕೊಡ್ತದೆ. ಅಂತಹ ಧ್ವನಿ ಅರ್ಥದಲ್ಲಿ ವುಡ್ಲ್ಯಾಂಡ್ ಅಂತ ಹೇಳಿದರೆ ಅದು ಯಾವಾಗಲೂ ಮರದ ಆ ಒಂದು ಪ್ರದೇಶ, ಆ ಮರದ ಪ್ರದೇಶ. ಪ್ಲೈವುಡಿನ ಮೂಲಕವಾಗಿ ಅವರು ಉತ್ಪನ್ನವನ್ನು ಆರಂಭಿಸಿ ಕೋಟೆಕಾರಿನಿಂದ ತೊಕ್ಕೋಟು ಹೃದಯ ಭಾಗಕ್ಕೆ ಬಂದಿದ್ದಾರೆ. ಬಹುಶಃ ಇನ್ನು ಮುಂದಕ್ಕೆ ದೇವರ ಅನುಗ್ರಹದಿಂದ ಅವರು ಮಂಗಳೂರಿಗೂ ವಿಸ್ತರಣೆಯಾಗಲಿ, ದಕ್ಷಿಣ ಕನ್ನಡ ಮತ್ತು ರಾಜ್ಯಕ್ಕೂ ವಿಸ್ತರಣೆಯಾಗಲಿ ಅವರ ವ್ಯಾಪಾರ.
ಕೇವಲ ಅವರು ಮಾತ್ರವೇ ಅಲ್ಲ, ಅವರ ಮಾರ್ಗದರ್ಶನದಲ್ಲಿ ಅವರ ಮಕ್ಕಳು ಅವರ ಮನೆಯವರು ಈ ಉದ್ಯಮದಲ್ಲಿ ಬೆಳೆಯುತ್ತಿದ್ದಾರೆ ಎನ್ನುವುದಕ್ಕೆ ಅವರ ಪ್ರಾಮಾಣಿಕತೆ, ಅವರ ನಿಷ್ಠೆ, ಜೊತೆಗೆ ಅವರು ಗಳಿಸಿದಂತಹ ಪ್ರೀತಿ ಸಾಕ್ಷಿ ಅಂತ ಹೇಳಿಕೊಳ್ಳುತ್ತಾ ಅಲ್ಲಿ ಒಂದು ಮಾತಿದೆ, ಥಿಂಕ್ ಪ್ಲೈವುಡ್ ಥಿಂಕ್ ವುಡ್ಲ್ಯಾಂಡ್ ಅಂತ ಹೇಳಿಕೊಂಡು ನಾವು ಆಲೋಚನೆ ಪ್ಲೈವುಡ್ ಅಂತ ಆಲೋಚನೆ ಮಾಡುವಾಗ ಅದು ಈ ವುಡ್ಲ್ಯಾಂಡ್ ಅಥವಾ ಮಜಬೂತ್ ಪ್ಲೈವುಡ್ ಎನ್ನುವುದು ನಮ್ಮ ಮನಸ್ಸಿನಲ್ಲಿ ಬರಲಿ. ಇದನ್ನು ನಾವು ಎಲ್ಲರಿಗೂ ಹೇಳುವ, ಯಾಕೆಂದರೆ ಒಳ್ಳೆಯ ಮನಸ್ಸುಳ್ಳವರು ಬೆಳೆದರೆ ಅದು ಸಮಾಜಕ್ಕೆ ಕೊಡುಗೆಯಾಗುತ್ತದೆ, ಸಮಾಜಕ್ಕೆ ಮಾರ್ಗದರ್ಶನವಾಗುತ್ತದೆ ಎನ್ನುವುದಕ್ಕೆ ಎ ಎಚ್ ಮೊಹಮ್ಮದ್ ಮತ್ತು ಅವರ ಮಕ್ಕಳ ಬದುಕು ಸಾಕ್ಷಿ. ಅಂತಹ ಒಂದು ಒಳ್ಳೆಯ ಮನಸ್ಸುಳ್ಳವರ ಉದ್ಯಮ ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ, ಎಲ್ಲರ ಮನಸ್ಸಿನಲ್ಲಿ ಈ ಒಂದು ಮಜಬೂತ್ ಪ್ಲೈವುಡ್ ವುಡ್ಲ್ಯಾಂಡ್ ಪ್ಲೈವುಡ್ ಉಳಿಯುವಂತಾಗಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದಂತಹ ಬಂಧುಗಳು ನಮ್ಮ ಬಾಯಿಯ ಪ್ರಚಾರವನ್ನು ಮಾಡ್ತಾ ಅಲ್ಲಿ ಹೋಗಿ ಅಲ್ಲಿಂದ ಅವರ ಆ ಒಂದು ಸಾಮಗ್ರಿಗಳನ್ನು ಕೊಂಡುಕೊಳ್ಳಿ, ಅವರ ಮೂಲಕವಾಗಿ ನಮ್ಮ ವ್ಯಾಪಾರ ಬೆಳೆಯುತ್ತದೆ, ನಮಗೂ ಒಳ್ಳೆಯದಾಗುತ್ತದೆ ಎನ್ನುವಂತಹ ಸಂದೇಶವನ್ನು ನಾವೆಲ್ಲರೂ ಸೇರಿ ಕೊಡುವ ಅಂತ ಹೇಳಿಕೊಳ್ಳುತ್ತಾ ಅವರ ವ್ಯಾಪಾರ ಇನ್ನಷ್ಟು ಬೆಳೆಯಲಿ, ಅವರಿಗೂ ಅವರ ಮಕ್ಕಳಿಗೂ ಆ ದೇವರು ಇನ್ನಷ್ಟು ಇಂತಹ ವಿಸ್ತಾರವನ್ನು ಮಾಡುವ ಅನುಗ್ರಹವನ್ನು ಕೊಡಲಿ, ಅದನ್ನು ನೋಡುವ ಸೌಭಾಗ್ಯವನ್ನು ನಮಗೆಲ್ಲರಿಗೂ ಕೊಡಲಿ ಅಂತ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭ. ಮಜಬೂತ್ ಪ್ಲೈವುಡ್ ಆ್ಯಂಡ್ ಹಾರ್ಡ್ವೇರ್ಸ್ ಇನ್ನಷ್ಟು ಮಜಬೂತಾಗಿ ಬೆಳೆಯಲಿ, ಮತ್ತು ಥಿಂಕ್ ಪ್ಲೈವುಡ್ ಥಿಂಕ್ ವುಡ್ಲ್ಯಾಂಡ್ ಅನ್ನು ನಿಮ್ಮ ಮನಸ್ಸಿನಲ್ಲಿ ಅಚ್ಚುತ್ತವಾದ ರೀತಿಯಲ್ಲಿ ವಿವರಿಸಿದಂತಹ ಮತ್ತು ಶುಭ ಹಾರಿಸಿದಂತಹ ಶ್ರೀಯುತದ ಜಯದೇವ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಇನ್ನು ಹಿತ ನೋಡಿಗಾಗಿ ഒരു ഹദീസെ ബയാനാക്കി പിന്നെ ഈ ആ ഒരു ഹദീസ് വെച്ചേ നമുക്ക് ചന്ദത്തിൽ അബ്ബ മക്ക അഥവാ പാർട്ട്നർഷിപ്പ് ഇങ്ങ ഈ നടുക്കിൽ ഇവിടെ വെച്ചത് ഏച്ചി മമ്മദാച്ചി അതിൽ മക്കളുകാണ് ഈ നങ്ങൾ കണ്ടിട്ടാക്കി ചെന്ന് അതിൽ കച്ചോടത്തിൽ നക്ക അനുഭവം ராஷ்ட்ரியமை சென்றல ஹக்குண்டா அது ஆயில் சந்தத்தில் தீர்த்து அதே போலமே டீனிய லெவலில் என்றல ஹக்குண்டா அது ஆயில் அதில் கிரம போல அயில் தீர்க்கிறது நாங்கள் சுத்தி கேட்டுற பின்ன நாங்கள் விவகாரம் அதனால் பில்லுரை நோக்கிட்டு நாங்கள் மனசு எல்லாத்திற்கான முக்கிய ஈ கச்சொடுத்துல பின்ன நேர் அந்த நேர் அயலுக்கு நாங்கள் சொல்லணுன்ற என்னை நடத்த வாக்கி நாங்கள் அது படிப்பேன் நேரெந்திரி அது நாங்கள் சொல்லணும் அத்தர் ஒரு நல்ல நமக்கு பின்ன ஒரு குட்டு இங்க ஒரு வெள்ள பானியத்தான் பானியத்தில் விஷயத்தில் நாங்கள் எத்தனை நாங்களே காசு ஜாகிரத்தாக்குறோன்னா அத்தனைமே நாங்கள் எதிரில் இருந்து கிராக்கிறோம் நாங்கள் ஜாகிரத்தாக்கோம் நங்கு எத்தனை லாபம்னா அங்கும் ஆஃபில் லாபம் ஒரு சமத்கார ஈ பானியத்துக்கு வேணும் அது அங்கு உள்ளது கண்டித்துக்கும் தோணும் சென்ன போல இப்போ நீங்கள் ஒரு நேரம் ஒரு பர்ச்சேஸ் ஆக்கிற பர்ச்சேஸ் ஆக்கணுன்னே பர்ச்சேஸ் ஹெட்டில் போயிட்டு இதில் பர்ச்சேஸ் ஆக்கிது எல்லாருக்கும் கொணவும் போல இதில் நீங்கள் கண்டித்து ஆக்கொண்டு உள்ளார் இன்னும் ஆக்கிறோன்னு சொல்லிட்டு நாங்கள் நம்புகிறோம். நீ அதே போல் நீங்கள் பார்ட்னர் மாறும் நீங்கள் ஒத்தை நம்பத்திலே அங்கே உள்ளூர் அங்கே விஷயத்தில் நான் அறிஞ்சேன் சொல்றது ஈ நாங்களே நீங்கள் நண்டு நீங்கள் கத்தரி பாட்டியும் அது அது ಕೊನೆ ಪಿರ್ಸ ಹೊರತು ನನ್ನ ಮುಟ್ಟ ಯಾವರು ಅದರ ಗನಸ್ತಿಕೆ ಇಲ್ಲ ಖಾಲಿ ಅವರು ಪಿರ್ಸದ ಗನಸ್ತಿಕೆ ಅವರು ಈ ಸೃಷ್ಟಿ ನಂದೆ ಆಯಲಿ ಇದು ಕತ್ತರಿ ಬಿಟ್ಟು ಕಾರಣ ಹೊರತು ನಾನೇದು ಇದಕ್ಕೆ ಯೋಗ್ಯನಲ್ಲ ನಕ್ಕ ನಂದೆ ಆಯಲು ನಲ್ಲ ಪಿರ್ಸಾಕ್ರೆ ನಕ್ಕು ಆಯಲು ಆಯಲೆ ಆಲ್ ಮರಗಳು ಇಪ್ಪ ಆಯಲು ಪಾರ್ಟ್ನರ್ಶಿಪ್ ರಂಗಲೇವಡು ನಕ್ಕ ನಲ್ಲ ಪಿರ್ಸ ಅಲ್ಲ ಇದರ ನೀನು ಸಂಪತ್ತು ಎಪ್ಪೊಂ ಕಾಕಿಲ್ಲ ಸಮೃದ್ಧಿ ಅವರು ಕಾಕ್ರೆ ಸಮೃದ್ಧಿಯುಳ್ಳ ಸಂಪತ್ತೋಡು ಕೂಡ ಅಲ್ಲೋ ನಗಲು ಅಯಲು ಅಯಲು ಸಂತದಿರೋ ನಗಲೆಲ್ಲರೂ ನಗಲೂಡ ಹುಲ್ಲು ಎಲ್ಲರೂ ಅಲ್ಲೋ ಕಾಕಟ್ಟು ಸಂತು ನಾನು ಈ ಅವಕಾಶ ತಂದಿದ್ದೆ ನಾನು ಕೃತಜ್ಞತೆ ಹಾಕಿ ನನ್ನ ಪಾಲ್ಕನಿಪ್ಪಡು. ಶುಭ ಹಾರೈಕೆಗಾಗಿ ಧನ್ಯವಾದಗಳು. ಇನ್ನು ಹಿತ ನೋಡಿ ಮತ್ತು ದುವಾಗಾಗಿ ಸನ ಮೊಹಮ್ಮದ್ ಗುಂಜರನ್ನು ಕೇಳಿಕೊಳ್ತೇವೆ. ಪರಮದಯ ಮೇನು ಕರುಣಾನಿಧಿಯಾದ ಸೃಷ್ಟಿಕರ್ತನ ಅಲ್ಲಾಹನ ನಾಮದಿಂದ ಈ ಕಾರ್ಯಕ್ರಮದ ಎಲ್ಲ ಅತಿಥಿಗಳೇ, ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ವ್ಯಾಪಾರ ಎಂಬುದು ದೇವ ಬಹಳ ಇಷ್ಟಪಡುವಂತಹ ಒಂದು ಕೆಲಸ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದರು, ಬಹಳ ಒಳ್ಳೆಯ ವ್ಯಾಪಾರಿಯಾಗಿದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಳ್ಳೆಯ ಸಂಪಾದನೆ ಅಂದರೆ ವ್ಯಾಪಾರದಿಂದ ಉಂಟಾಗುವ ಸಂಪಾದನೆ ಅಂತ. ಅದು ಬಹಳ ಒಳ್ಳೆಯ ಸಂಪಾದನೆ ಅಂತ. ಪ್ರವಾದಿಯವರ ಸಂಗಾತಿಗಳ ಪೈಕಿ ಹೆಚ್ಚಿನವರು ಕೂಡ ಬಹಳ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿದ್ದರು. ಅಬ್ದುಲ್ ರಹಮಾನ್ ಬಿನ್ ಔಫ್ ಅಂದರೆ ಮದೀನಾದಲ್ಲಿ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರ ಬಿಸ್ನೆಸ್ ಪಾಲಿಸಿ ಕಡಿಮೆ ಲಾಭ ಮತ್ತು ಹೆಚ್ಚು ಬಿಸ್ನೆಸ್ ಎಂಬುದು ಅವತ್ತಿನ ಕಾಲದಲ್ಲಿ. ಹೀಗೆ ವ್ಯಾಪಾರ ಪ್ರವಾದಿಯವರು ಹೇಳಿದರು, ಮತ್ತಾಜರು ಸದೂಕುಲ್ ಅಮೀನ್ ನಬಿಯೀನಾ ವ ಸಿದ್ದೀಕೀನಾ ವ ಶುಹದಾ ವ ಸ್ವಾಲಿಹೀನಾ. ಬಿಸ್ನೆಸ್ ಮ್ಯಾನ್ಗಳು ಮತ್ತು ಸತ್ಯಸಂಧ ವ್ಯಾಪಾರಿಗಳ ನಿಬಂಧನೆ ಇದೆ, ಎಲ್ಲ ವ್ಯಾಪಾರಿಗಳಲ್ಲ, ಸತ್ಯಸಂಧ ವ್ಯಾಪಾರಿಗಳು, ಪ್ರಾಮಾಣಿಕರಾದಂತಹ ವ್ಯಾಪಾರಿಗಳು, ಮೋಸ ಮಾಡದ ವ್ಯಾಪಾರಿಗಳು, ಬಹಳ ನಿಷ್ಠೆಯಿಂದ ನಿಯತ್ತಿನಿಂದ ಬಿಸ್ನೆಸ್ ಮಾಡುವವರು ಅವರು. ಇಲ್ಲಿ ಮಾತ್ರ ಅಲ್ಲ, ಮರಣದ ನಂತರ ನಾವೆಲ್ಲ ಮರಣಾನಂತರ ಬದುಕಿನ ಬಗ್ಗೆ ಬಹಳ ನಂಬಿಕೆ ಇಡುವವರು. ಯಕೀನ್ ಅಂತ, ಯಕೀನ್ ಅಂದರೆ ನಮ್ಮ ಕಣ್ಣ ಎದುರಿನಲ್ಲಿ ಇರುವುದಕ್ಕೆ ಯಕೀನ್ ಅಂತ ಹೇಳುವುದು. ಅಂದರೆ ಮರಣದ ನಂತರ ಒಂದು ಬದುಕಿದೆ ಎಂಬುದು ನಮ್ಮ ನಂಬಿಕೆ ಮಾತ್ರ ಅಲ್ಲ, ನಮ್ಮ ಯಕೀನ್ ಅದು. ಯಕೀನ್ ಅಂದರೆ ಅದು ಇದ್ದೇ ಇದೆ ಅಂತ. ಈಗ ನೀವೆಲ್ಲ ನನ್ನ ಎದುರಿನಲ್ಲಿ ಇದ್ದೀರಿ ಎಂಬುದು ನನ್ನ ನಂಬಿಕೆ ಅಲ್ಲ, ನನ್ನ ಯಕೀನ್ ಅದು, ಗ್ಯಾರಂಟಿ. ಅದೇ ರೀತಿ ಮರಣದ ನಂತರ ಒಂದು ಬದುಕಿದೆ ಅಂತ ನಾವೆಲ್ಲ ಬಹಳ ದೃಢವಾಗಿ ನಂಬುವರು. ಆ ಬದುಕಿನಲ್ಲಿ ಕೂಡ ಇಲ್ಲಿ ಯಾರು ಸತ್ಯಸಂಧ ವ್ಯಾಪಾರಿಗಳು, ಪ್ರಾಮಾಣಿಕ ವ್ಯಾಪಾರಿಗಳಿದ್ದರು, ಅವರು ನಾಳೆ ಪರಲೋಕದಲ್ಲಿ ಪ್ರವಾದಿಗಳ ಜೊತೆ, ಸ್ವಾಲಿಹೀನ್ಗಳ ಜೊತೆ, ಸಜ್ಜನರ ಜೊತೆ ಅವರು ಸ್ವರ್ಗದಲ್ಲಿ ಉನ್ನತ ಪದವಿಯನ್ನು ಪಡೆಯುವವರು ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದ್ದರಿಂದ ಈ ಬಿಸ್ನೆಸ್ ಎಂಬುದು ಏನಿದೆ, ಇದು ಒಂದು ದುಡ್ಡು ಮಾಡುವ ಪ್ರಕ್ರಿಯೆ ಖಂಡಿತ ಅಲ್ಲ, ಅದರ ಆಚೆ ಇದೊಂದು ದೊಡ್ಡ ಜವಾಬ್ದಾರಿ, ಇದು ದೊಡ್ಡ ಪುಣ್ಯಕರ್ಮ. ಇದರಿಂದ ಬಿಸ್ನೆಸ್ ಮಾಡುವವರಿಗೆ ಮಾತ್ರ ಒಳಿತಲ್ಲ, ಯಾರೆಲ್ಲ ಕಸ್ಟಮರ್ಸ್ ಇದ್ದಾರೆ ಅವರಿಗೂ ಒಳಿತಾಗಬೇಕು, ಬಹಳ ಮುಖ್ಯ. ಇವತ್ತು ಬಿಸ್ನೆಸ್ ಅಂದರೆ ಬಿಸ್ನೆಸ್ ಮತ್ತು ರಾಜಕೀಯ ಎಂಬುದು ಇವತ್ತು ಅತಿ ಹೆಸರು ಹಾಳಾದ ಎರಡು ಕ್ಷೇತ್ರಗಳು. ಆದ್ದರಿಂದ ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯನ್ನು ಉಳಿಸಬೇಕಾದ, ಸತ್ಯಸಂಧತೆಯನ್ನು ಉಳಿಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ನಮಗಿದೆ. ಖಂಡಿತ ಆ ಜವಾಬ್ದಾರಿಯನ್ನು ಈ ಸಂಸ್ಥೆಯ ಹೊಣೆಗಾರರು ನಿರ್ವಹಿಸಬೇಕು ಎಂಬ ವಿನಂತಿಯೊಂದಿಗೆ ಎಎಚ್ ಮಹಮ್ಮದ್ ಹಾಜಿಯವರು ಆರಂಭಿಸಿದ ಬಿಸ್ನೆಸ್ಸನ್ನು ಅವರ ಮಕ್ಕಳು ಇನ್ನಷ್ಟು ಮುಂದುವರಿಸ್ತಾ ಇದ್ದಾರೆ. ಅಪ್ಡೇಟ್ ಎಂಬುದು ಬಿಸ್ನೆಸ್ನಲ್ಲಿ ಬಹಳ ಮುಖ್ಯ ಅಂತ. 90s ಮತ್ತು 2000s ಕೊಡಕ್ ಅಂತ ಒಂದು ಕಂಪನಿ, 130,000 ಉದ್ಯೋಗಿಗಳಿದ್ದರು ಕೊಡಕ್ ಕಂಪನಿಯಲ್ಲಿ, 130,000 ಉದ್ಯೋಗಿಗಳು. ಇವತ್ತು ಜಗತ್ತಿನಲ್ಲಿ ಕೊಡಕ್ ಅಂತ ಒಂದು ಕಂಪನಿಯೇ ಇಲ್ಲ, ಕ್ಯಾಮರಾದ್ದು ರೀಲ್ನದ್ದೆಲ್ಲ ಬಹಳ ದೊಡ್ಡ ಕಂಪನಿ. ಒಂದು 10-15 ವರ್ಷಗಳಿಗಿಂತ ಮುಂಚೆ ಮೊಬೈಲ್ ಅಂದರೆ ನೋಕಿಯಾ ಅಂತ ಇತ್ತು, ಮೊಬೈಲ್ ಅಂದರೆ ನೋಕಿಯಾ, ಈಗ ನೋಕಿಯಾ ಅಂತ ಒಂದು ಕಂಪನಿಯೇ ಇಲ್ಲ. ಅಂದರೆ ಅಪ್ಡೇಟ್ ಆಗದಿದ್ದರೆ ನೀವು ಇಲ್ಲಿಂದ ಔಟ್ ಆಗ್ತೀರಿ, ನಿಮಗೆ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಅಪ್ಡೇಟ್ ಎಂಬುದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಎಚ್ರವರ ಮಕ್ಕಳು ಅವರ ಬಿಸ್ನೆಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಮುಂದುವರಿಸ್ತಾ ಇದ್ದಾರೆ. ಇದು ಇನ್ನಷ್ಟು ವಿಸ್ತಾರ ಆಗಲಿ, ದೇವನು ಇವರ ಎಲ್ಲ ವ್ಯಾಪಾರಗಳಲ್ಲೂ ಸಮೃದ್ಧಿಯನ್ನು ನೀಡಲಿ, ಇವರಿಂದ ಸಮಾಜಕ್ಕೆ ಒಳಿತಾಗಲಿ, ಪ್ರಯೋಜನಕಾರಿಯಾಗಲಿ ಅಂತ ಪ್ರಾರ್ಥಿಸ್ತಾ ರಬ್ಬಿಲ್ ಆಲಮೀನ್ ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಅಲಾ ಆಲಿ ಮುಹಮ್ಮದ್. ربنا آتنا في الدنيا حسنة وفي الآخرة حسنة وقنا عذاب النار. ربنا ظلمنا أنفسنا وإن لم تغفر لنا وترحمنا لنكونن من الخاسرين. اللهم بارك لنا في كل أمورنا بركة تامة يا رب العالمين. اللهم بارك لنا في تجاراتنا, اللهم بارك لنا في أهلنا, اللهم بارك لنا في معاملاتنا, اللهم بارك لنا في هذه التجاره, اللهم بارك لنا في كل امورنا بركه تامه, اللهم بارك لنا فيما اعطيت, اللهم قنا شر ما قضيت. ربنا آتنا في الدنيا حسنه وفي الاخره حسنه وقنا عذاب النار. امين برحمتك يا ارحم الراحمين.
ಅಸ್ಸಲಾಮು ಅಲೈಕುಮ್. ಗುಡ್ ಈವ್ನಿಂಗ್. ನಮಸ್ತೆ. ಐ ಆಮ್ ಶೇಖ್ ಅಬ್ದುಲ್ ಆನ್ ಬಿಹಾಫ್ ಆಫ್ ಮಜ್ಬೂತ್ ಪ್ಲೈನ್ ಹಾರ್ಡ್ವೇರ್. ಐ ಆಮ್ ಹಿಯರ್ ಟು ಎಕ್ಸ್ಪ್ರೆಸ್ ಮೈ ವೋಟ್ ಆಫ್ ಥ್ಯಾಂಕ್ಸ್ ಟು ಯು ಆಲ್, ಎಸ್ಪೆಷಲ್ ಥ್ಯಾಂಕ್ಸ್ ಟು ಜನಾಬ್ ಯು ಎಚ್ ಅಹಮದ್ ಬಾವಾ ಫಾರ್ ಇನಾಗ್ರೇಟಿಂಗ್ ಅವರ್ ಶಾಪ್. ಹಿ ಹ್ಯಾಸ್ ಆಕ್ಸೆಪ್ಟ್ ಅವರ್ ಇನ್ವಿಟೇಷನ್ ಅಂಡ್ ಇನಾಗ್ರೇಟ್ ಅವರ್ ನ್ಯೂ ಶಾಪ್. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಆಲ್ಸೋ ಥ್ಯಾಂಕ್ ಅವರ್ ಚೀಫ್ ಗೆಸ್ಟ್ ಜನಾಬ್ ಮೊಹಮ್ಮದ್ ಪುನ್ನಿ ಸರ್, ಮ್ಯಾನೇಜರ್ ಶಾಂತಿ ಪ್ರಕಾಶನ, ಶ್ರೀ ದಿನಕರ್ ಉಲ್ಲಾಲ್ ಅವರು ಪ್ರೆಸಿಡೆಂಟ್, ಉಲ್ಲಾಲ್ ರಾಣಿ ಹಬ್ಬಕ್ಕ ಉತ್ಸವ ಸಮಿತಿ, ಶ್ರೀ ವಿದ್ಯಾ ಶೆಟ್ಟಿ ಅವರು ಡೈರೆಕ್ಟರ್ ಹೊಸಕುರ ಚಾನಲ್, ಜನಾಬ್ ಕೆ ಅಬ್ದುಲ್ ರಹಮಾನ್ ಹಾಜಿ ಸೌತ್ ಇಂಡಿಯಾ ಸೋಮಿಲ್. ಐ ಆಮ್ ಆಲ್ಸೋ ಥ್ಯಾಂಕ್ಸ್ ಜನಾಬ್ ಎಚ್ ಮೆಹಮೂದ್ ಹಾಜಿ ಹೂ ಇಸ್ ಆಲ್ಸೋ ಆಲ್ವೇಸ್ ವಿತ್ ಅಸ್ ಟು ಗಿವ್ ರೈಟ್ ಡೈರೆಕ್ಷನ್ ಗೈಡೆನ್ಸ್ ಆಲ್ವೇಸ್. ಐ ಆಲ್ಸೋ ಥ್ಯಾಂಕ್ ಒನ್ ಆ್ಯಂಡ್ ಆಲ್ ಹೂ ಹ್ಯಾವ್ ಕೇಮ್ ಹಿಯರ್ ಟು ಪಾರ್ಟಿಸಿಪೇಟ್ ಇನ್ ದಿ ಇನಾಗ್ರೇಷನ್ ಆಫ್ ಅವರ್ ಶಾಪ್ ಬೈ ಸ್ಪೆಂಡಿಂಗ್ ದೇರ್ ವ್ಯಾಲ್ಯೂಬಲ್ ಟೈಮ್. ವಿ ಹ್ಯಾವ್ ಮೇಡ್ ಎ ಸ್ಮಾಲ್ ಅರೇಂಜ್ಮೆಂಟ್ ಹಿಯರ್ ಫಾರ್ ಟೀ ಆ್ಯಂಡ್ ಸ್ನ್ಯಾಕ್ಸ್. ಪ್ಲೀಸ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಎಂಜಾಯ್ ಇಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಇವತ್ತು ನಮ್ಮ ಮಜ್ಬೂತ್ ಹಾರ್ಡ್ವೇರ್ಸ್ ಆ್ಯಂಡ್ ಪ್ಲೈ ಇದರ ಎರಡನೇ ಬ್ರಾಂಚ್ ಇಲ್ಲಿ ಓಪನ್ ಆಯಿತು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಮ್ಮನ್ನು ಭಾಳ ಉತ್ತಮವಾದೊಂದು ನಮಗೆ ಸಂತೋಷ ಮಾಡಿಕೊಟ್ಟಿದ್ದೇವೆ. ನಾವು 1975 ಟಿಂಬರ್ ವ್ಯಾಪಾರ ಮಾಡ್ತಾಯಿದ್ದೇವೆ ಈ ಜಪ್ಪಿನಲ್ಲಿ. ನಂತರ ಇಲ್ಲಿ ದೇರಳಕಟ್ಟೆಯಲ್ಲಿ 1985 ಕರ್ನಾಟಕ ಸ್ವಾಮೀಸ್ ಎಂಬ ಸಂಸ್ಥೆ ಮಾಡಿ, ನಂತರ 1992 ಮಜ್ಬೂತ್ ಬಾಡಿ ಬಿಲ್ಡರ್ಸ್ ಎಂಬ ಒಂದು ಸಂಸ್ಥೆಯನ್ನು ದೇರಳಕಟ್ಟೆಯಲ್ಲಿ ಮಾಡಿದ್ದೇವೆ. ಆನಂತರ ವುಡ್ಲ್ಯಾಂಡ್ ಫ್ಲೈವುಡ್ಸ್ ಅಂತ ಹೇಳಿ ಒಂದು ಫ್ಲೈವುಡ್ ಫ್ಯಾಕ್ಟ್ರಿಯನ್ನು ಮಾಡಿ ಎಲ್ಲವನ್ನ ಅನುಗ್ರಹದಿಂದ ಯಾವುದೆಲ್ಲ ಮಾಡಿದ್ದೇವೆ ಎಲ್ಲವನ್ನು ಅವರು ಸಕ್ಸಸ್ ಮಾಡಿಕೊಟ್ಟಿದ್ದೇವೆ. ಇನ್ನೂ ಕೂಡ ಅದು ಸಕ್ಸಸ್ ಮಾಡಿಕೊಡ್ಬೋದಂತ ಪೂರ್ಣ ವಿಶ್ವಾಸ ಇದೆ. ಅದೇ ರೀತಿಯಲ್ಲಿ ಇನ್ನು ನಮ್ಮ ಊರಿನವರು ಭಾಳ ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ನಮಗೆ ಸಹಕಾರ ಕೊಟ್ಟಿದ್ದೇವೆ. ನಮ್ಮದು ಒಂದು ಪಾಲಿಶ್ ಅಂತ ಇದ್ದರೆ ಬಿಸ್ನೆಸ್ಸಲ್ಲಿ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಬಡ್ಡಿಯ ವ್ಯವಹಾರ ಮಾಡಬಾರ್ದು, ಬಡ್ಡಿಯ ಹಣ ತೆಗೆದು ವ್ಯಾಪಾರ ಮಾಡಬಾರ್ದು, ಬಡ್ಡಿ ಕೊಡಬಾರ್ದು, ಆ ಹಣವನ್ನು ಬಡವರಿಗೆ ಸಹಾಯ ಮಾಡಬೇಕು. ಇದಾಗಿದೆ ನಮ್ಮ ಉದ್ದೇಶ. ಇದಕ್ಕೆ ಇಂತಹ ಒಂದು ಉದ್ದೇಶ ಇಟ್ಟ ಕಾರಣ ದೇವರು ನಮಗೆ ಅನುಗ್ರಹಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ.